ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮಾತಾಡಬೇಕು ಅಂದ್ಕೊಂಡಿರುವಂಥ ವಿಷಯ ಯಾವುದು ಅಂತಂದರೆ, ಆಚಾರ್ಯ ಚಾಣಕ್ಯ ಮತ್ತು ಚಂದ್ರಗುಪ್ತ ಮೌರ್ಯನ ಸ್ನೇಹದ ಬಗ್ಗೆ ಇಲ್ಲಿ ಮಾತಾಡಬೇಕು ಅಂದ್ಕೊಂಡಿದ್ದೆ. ಹಾಗಾಗಿ ಅದರ ಬಗ್ಗೆ ಇದು ಮಾತಾಡ್ತೀನಿ. ಇಲ್ಲಿ ಆಚಾರ್ಯ ಚಾಣಕ್ಯರಿಗೆ ನಂದರು ಮಾಡಿದ ಅಪಮಾನದ ಫಲವಾಗಿ ಆ ಸಭೆಯಲ್ಲಿ ಅವರಿಗೆ ಹೇಳುತ್ತಾರೆ, ನೀವು ಮಾತನಾಡಿದ ಮತ್ತು ಅವಮಾನ ಮಾಡಿದ ವಿಷಯವನ್ನು ನೆನೆಸಿಕೊಂಡರೆ ಮಂತ್ರಾಕ್ಷತೆ ಹಿಡಿಯುವ ಕೈಯಲ್ಲಿ ಖಡ್ಗವನ್ನು ಹಿಡಿಯಬಾರದು ಮತ್ತು ಮಂತ್ರಘೋಷಗಳನ್ನು ಹೇಳುವಂಥ ಬಾಯಲ್ಲಿ ಅಶ್ಲೀಲವಾದ ಪದಗಳು ಬರಬಾರದು ಎನ್ನುವ ಕಾರಣಕ್ಕೆ ಮತ್ತು ಧರ್ಮಶಾಸ್ತ್ರವು ಅದನ್ನು ಒಪ್ಪದೇ ಇರುವ ಕಾರಣಕ್ಕೆ ನಾನೇನನ್ನು ಪ್ರತಿಕ್ರಿಯಿಸುವುದಿಲ್ಲ. ಆದರೆ ಇದಕ್ಕೆ ತಕ್ಕನಾದಂತಹ ಪ್ರತೀಕಾರವನ್ನು ನಾನು ತೀರಿಸಿಕೊಳ್ಳುತ್ತೇನೆ ಎಂದು ಜಟೆಯನ್ನು ಬಿಚ್ಚುತ್ತಾರೆ. ಅನಂತರದಲ್ಲಿ ಚಂದ್ರಗುಪ್ತ ಮೌರ್ಯನು ಸಕಲ ಕಲಾ ಪಾರಂಗತನಾಗಿರ್ತಾನೆ. ಆಮೇಲೆ ಇವರು ಯಾರು, ಚಾಣಕ್ಯರು ಮತ್ತು ಚಂದ್ರಗುಪ್ತನು ಆತ್ಮೀಯ ಸ್ನೇಹಿತರು ಮತ್ತು ಬಾಲ್ಯಾವಸ್ಥೆಯಲ್ಲಿ ಜೊತೆಗೆ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥವರಾಗಿರ್ತಾರೆ. ಆಗ ಚಂದ್ರಗುಪ್ತನು ಇದೆಲ್ಲ ವಿಷಯಗಳನ್ನು ಅರ್ಥಿರ್ತಕ್ಕಂಥ ಚಂದ್ರಗುಪ್ತನು ಭವಬಂಧಗಳ ಗೊಡವೆ ಬೇಡ ಅಂಥೇಳಿ ಕಾಡು ಮಿಡನಗಳನ್ನು ಅಳೆಯುತ್ತಾ ಏಕಾಂಗಿಯಾಗಿ ಸಂಚಾರ ಮಾಡುತ್ತಾ ತಿರುಗಾಡುತ್ತಿರ್ತಾನೆ. ಆಗ ಚಾಣಕ್ಯರು ಹೋಗುತ್ತಾರೆ, ಹೋಗಿ ಅವನಿಗೆ ಅರಿಕೆ ಮಾಡಿಕೊಳ್ಳುತ್ತಾರೆ. ಇಲ್ಲ, ನಾನು ಧರ್ಮದ ಶಾಸ್ತ್ರದ ಪ್ರಕಾರ ರಾಜನಾಗಲು ಬರುವುದಿಲ್ಲ, ನಾವು ಏನಿದ್ದರೂ ಮಂತ್ರಘೋಷಗಳನ್ನು ಹೇಳಬೇಕು, ಮಂತ್ರಾಕ್ಷತೆಯನ್ನು ನೀಡಬೇಕು, ಶುಭ ಸೂಚಕಗಳಲ್ಲಿ ಭಾಗವಹಿಸಬೇಕು, ರಕ್ತಪಾತವನ್ನು ನೋಡುವಂತಿಲ್ಲ ಮತ್ತು ಹೋರಾಟವನ್ನು ಮಾಡುವಂತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತನು ಏನು ಹೇಳ್ತಾನೆ ಅಂತಂದರೆ, ಇಲ್ಲ ಗೆಳೆಯನೇ, ನಾನು ಇದೆಲ್ಲ ಬೇಡ ಅಂಥೇಳಿನೇ ಇಲ್ಲಿ ಹೊರಗಡೆ ಬಂದಿದ್ದೀನಿ, ನನಗೆ ಯಾಕೆ ಬೇಕು ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಆಚಾರ್ಯ ಚಾಣಕ್ಯರು ಹೇಳ್ತಾರೆ, ಇದು ಕೇವಲ ನನ್ನ ಪ್ರಶ್ನೆ ಅಲ್ಲ, ನನ್ನ ಅವಮಾನಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವ ಸಲುವಾಗಿ ನೀನು ಸಹಾಯ ಮಾಡಬೇಕು ಮತ್ತು ಗೆಳೆತನಕ್ಕೆ ನೀನು ಎಷ್ಟು ಬೆಲೆ ಕೊಡುತ್ತೀಯಾ ಎನ್ನುವುದರ ಪ್ರಶ್ನೆಯಾಗಿರ್ತದೆ, ಹಾಗಾಗಿ ನೀನು ನನಗೆ ಸಹಕಾರವನ್ನು ನೀಡುತ್ತೀಯಾ ಅಂತ ಹೇಳುತ್ತಾರೆ. ಆಗ ಚಂದ್ರಗುಪ್ತ ಮೌರ್ಯನು ಒಂದು ಕ್ಷಣ ಯೋಚಿಸುತ್ತಾನೆ, ಸ್ನೇಹಕ್ಕಾಗಿ ಇಷ್ಟಾದರೂ ಮಾಡದಿದ್ದರೆ ಹೇಗೆ ಎಂದು ಚಕಾರವೆತ್ತದೆ ಒಪ್ಪಿಕೊಳ್ಳುತ್ತಾನೆ. ನಂತರದಲ್ಲಿ ನಡೆದದ್ದು ಇತಿಹಾಸ. ನಂದರನ್ನು ಇಳಿಸಿ ಚಂದ್ರಗುಪ್ತ ಮೌರ್ಯನು ರಾಜ್ಯಭಾರವನ್ನು ಮಾಡುತ್ತಾನೆ. ಹಾಗಾಗಿ ಇಲ್ಲಿ ಸ್ನೇಹವು ಮುಖ್ಯವಾದುದು ಮತ್ತು ಯಾರು ನಿಮಗೆ ಅವಮಾನ ಮಾಡಿರುತ್ತಾರೋ ಅವರ ಜೊತೆಗೆ ಹೋರಾಟಕ್ಕಿಳಿಯದೆ ನೀವು ನಿಮ್ಮದು ಏನು ಇದೆ ಅನ್ನುವುದನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಇದರ ತಾತ್ಪರ್ಯವೇ ಇಷ್ಟೇ, ಯಾರೊಂದಿಗೂ ನೀವು ವೈರುಧ್ಯವನ್ನು ಕಟ್ಟಿಕೊಳ್ಳಬಾರದು, ಆದರೆ ನಿಮ್ಮ ತನವನ್ನು ಬಿಟ್ಟುಕೊಡಬಾರದು. ಇಲ್ಲಿ ಸ್ನೇಹದ ಒಂದು ವಿಷಯವೂ ಬರ್ತದೆ ಮತ್ತು ಸ್ವಾಭಿಮಾನದ ಪ್ರಶ್ನೆಯೂ ಬರ್ತದೆ. ನಮಸ್ಕಾರಗಳು.